ನಾಲ್ಕು ಗೋಡೆಗಳ ಮಧ್ಯೆ ನಾಲ್ಕು ಜನರನ್ನ ಇಟ್ಕೊಂಡು ಸಿನಿಮಾ ಮಾಡಿ ಅದನ್ನು ನೋಡೋ ಜನರನ್ನ ಎಂಟರ್ಟೈನ್ ಮಾಡೋ ವಿಚಾರದಲ್ಲಿ ಈ ಸಿನಿಮಾ ಗೆದ್ದಿದೆ ಎಸ್ ಆಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಲಿಮಿಟೆಡ್ ಬರ್ಡ್ ಎಕ್ಸಲೆಂಟ್ ಟ್ಯಾಲೆಂಟ್ಸ್ ಆ್ಯಂಡ್ ಒಳ್ಳೆ ಸ್ಟೋರಿ ಇದೆಲ್ಲದನ್ನು ಹಾಕ್ಕೊಂಡು ಸಿನಿಮಾ ಮಾಡಿದಾಗ ಅದರ ಔಟ್ಪುಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಎಕ್ಸಾಂಪಲ್ ಅದೇ ರಿವ್ಯೂಗೂ ಹೋಗೋ ಮುಂಚೆ ನಮ್ಮ ಚಾನಲ್ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದೀವಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೇಯ್ನ್ ಶೇರ್ ಮಾಡಿ ಗೈಸ್ ತುಂಬ ದಿನಗಳ ನಂತರ ಕನ್ನಡದ ಒಂದು ಸಿನಿಮಾ ಸ್ಟ್ರೈಟ್ ಆಗಿ ಓ ಟಿ ಟಿಲಿ ರಿಲೀಸ್ ಆಗಿದೆ ಆ್ಯಂಡ್ ಆ ಸಿನಿಮಾನ ನೋಡಿ ಮುಗಿಸಿದ ತಕ್ಷಣ ನನಗನ್ಸಿದ್ದು ಸಕ್ಕತ್ತಾಗಿತ್ತು ಗುರು ನಿಜವಾಗಲೂ ಸಕ್ಕತ್ತಾಗಿತ್ತು ಪರ್ಫೆಕ್ಟ್ ಓ ಟಿ ಟಿ ಮೆಟೀರಿಯಲ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆರಾಮಾಗಿ ಈ ಮೂವಿನ ನೋಡಿ ಎಂಜಾಯ್ ಮಾಡ್ಬೋದು ಇನ್ನು ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ ತನ್ನ ಮನೆಯವ್ರ ಬಗ್ಗೆ ಮಾತಾಡಿದರೆ ಸಿಟ್ಟಾಗೋ ಹೆಂಡತಿ ಹೈಟ್ ಬಗ್ಗೆ ಮಾತಾಡಿದರೆ ಕೋಪ ಮಾಡ್ಕೊಳ್ಳೋ ಗಂಡ ಇವರಿಬ್ಬರಿಗೂ ಒಂದು ದಿನ ಡಿವೋರ್ಸ್ ಲೆವೆಲ್ಗೆ ಮಾತುಕತೆ ನಡೆಯುತ್ತೆ ಅದೇ ದಿನ ಅಲ್ಲ ಅಲ್ಲ ಅದೇ ರಾತ್ರಿ ಇಪ್ಪತ್ತೊಂದು ದಿನಗಳ ಕಾಲ ಲಾಕ್ಡೌನ್ ಅನೌನ್ಸ್ ಆಗುತ್ತೆ ಅಲ್ಲಿಂದ ಅವರ ಡೈಲಿ ಲೈಫ್ ಹೇಗೆ ನಡೆಯುತ್ತೆ ಅನ್ನೋದೇ ಸಿನಿಮಾದ ಕತೆ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ರಿಯಾಲಿಟಿ ಕೊರೋನಾ ಟೈಮಲ್ಲಿ ಸುಮಾರು ಫ್ಯಾಮಿಲಿಗಳನ್ನು ಡೈರೆಕ್ಟರವರು ಅಬ್ಸರ್ವ್ ಮಾಡಿ ಈ ಕಥೆನ ಬರೆದಿದ್ದಾರೆ ಅಂತ ಅನ್ನಿಸ್ತು ಯಾಕಂದರೆ ಸಿನಿಮಾ ನೋಡ್ತಾ ಇದ್ದಾಗ ಅದರಲ್ಲಿರೋ ಡೈಲಾಗ್ಸ್ ಆಗ್ಬೋದು ಸೀನ್ಸ್ ಆಗ್ಬೋದು ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ ಆ್ಯಂಡ್ ಆ್ಯಂಡ್ ಜನ ಅದಕ್ಕೆ ಈಸಿಯಾಗಿ ಕನೆಕ್ಟ್ ಆಗ್ತಾರೆ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಸ್ಪೆಷಲಿ ನಾಗಭೂಷಣ್ ಆ್ಯಂಡ್ ಭೂಮಿ ಶೆಟ್ಟಿ ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅದರಲ್ಲೂ ಅವರ ಪರ್ಫಾರ್ಮೆನ್ಸ್ ಅಂತೂ ನನಗೆ ಸಖತ್ ಇಷ್ಟ ಆಗೋಯಿತು ಅವರನ್ನು ಈ ಹಿಂದೆ ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೆ ಬಟ್ ಅವರಿಗೆ ಅವರ ಟ್ಯಾಲೆಂಟ್ನ ಹೊರಗೆ ಹಾಕೋ ಅವಕಾಶ ಅದರಲ್ಲಿ ಕಡಿಮೆ ಇತ್ತು ಅಂತ ಅನಿಸುತ್ತೆ ಬಟ್ ಈ ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ಮಾತ್ರ ಚಿಂದಿ ಒಬ್ಬ ಪರ್ಫೆಕ್ಟ್ ಮಿಡಲ್ ಕ್ಲಾಸ್ ಹಸ್ಬೆಂಡ್ ಹೇಗಿರ್ತಾರೋ ಡಿಟ್ಟೋ ಹಾಗೆ ಇನ್ನು ಭೂಮಿ ಶೆಟ್ಟಿ ಅವರು ಸ್ಕ್ರೀನ್ ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಸುಂದರ್ ಅವರು ಕೂಡ ಈ ಸಿನಿಮಾದಲ್ಲಿ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಮಾಸ್ಕ್ ಬದಲಿಗೆ ನಾವೆಲ್ಲ ಏನೇನು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸಿದ್ದು ನನಗೆ ಇಷ್ಟ ಆಯಿತು ಸಿನಿಮಾದಲ್ಲಿ ಮನುಷ್ಯರಿಗಿಂತ ಮುಖ್ಯವಾದದ್ದು ಇನ್ನೊಂದಿದೆ ಆ್ಯಂಡ್ ಸಿನಿಮಾ ಆಗೋದು ಅದರಿಂದಾನೇ ಎಂಡ್ ಆಗೋದು ಅದರಿಂದಾನೆ ಟಿಕ್ ಟಾಕ್ ಸಮಾಜಕ್ಕೆ ಅಷ್ಟೇ ಅಲ್ಲದೆ ಸಂಸಾರಕ್ಕೂ ಎಷ್ಟು ಹಾನಿಕಾರ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಕ್ಕೆ ಸಿನಿಮಾ ಟೀಮ್ಗೆ ಧನ್ಯವಾದಗಳು ಇನ್ನು ಟೆಕ್ನಿಕಾಲಿಟೀಸ್ ವಿಚಾರಕ್ಕೆ ಬಂದರೆ ಕ್ಯಾಮ್ರಾ ವರ್ಕ್ನ ಮೆಚ್ಚಲೇಬೇಕು ಒಂದು ದೊಡ್ಡ ಸೆಟ್ ಹಾಕಿ ಶೂಟ್ ಮಾಡೋದ್ರಲ್ಲಿರೋ ಕಷ್ಟ ಎಷ್ಟೋ ಒಂದು ಟೂ ಬಿ ಎಚ್ ಕೆ ಮನೆಯಲ್ಲಿ ಎಲ್ಲ ಆ್ಯಂಗಲ್ನ ಕವರ್ ಮಾಡೋದು ಕೂಡ ಅಷ್ಟೇ ಕಷ್ಟ ಆ್ಯಂಡ್ ಕ್ಯಾಮ್ರಾಮನ್ ಡಿಡ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು ಕೊನೆಯಲ್ಲಿ ಬರೋ ಹಾಡು ಕೇಳೋಕೆ ಸಿಲ್ಲಿ ಆಗಿದ್ರು ಅದರ ಒಳ ಅರ್ಥ ತುಂಬಾ ಇತ್ತು ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೇ ಇದ್ದಿದ್ದು ಅಂತ ಯಾವುದೂ ಇಲ್ಲ ಎಸ್ ಇದಿಷ್ಟು ಈ ಸಿನಿಮಾ ನೋಡಿ ನನಗೆ ಅನಿಸಿದ ವಿಚಾರಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಮೂವಿ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಮೆಝಾನ್ ಪ್ರೈಮಲ್ಲಿ ಈ ಸಿನಿಮಾ ಸಿಗುತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್